ಹೆಚ್ಡಿಕೋಟೆ ಬಿಜೆಪಿ ಜೆಡಿಎಸ್ ಟಿಕೆಟ್ ಗೊಂದಲ ಅನಿಲ್ ಚಿಕ್ಮಾದು ವಿರುದ್ಧ ಯಾರು ಕಣಕ್ಕೆ ವರಿಷ್ಠರು ಬಂದ್ರೂ ಬಗೆಹರುತ್ತಿಲ್ಲ ಸಮಸ್ಯೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಚ್ ಡಿ ಕೋಟೆಯಲ್ಲಿ ಬಿ ಜೆ ಪಿಯನ್ನು ಕನ್ಫ್ಯೂಷನ್ನು ಮತ್ತೊಂದು ಕಡೆ ಜೆ ಡಿ ಎಸ್ಸಲ್ಲು ಕನ್ಫ್ಯೂಷನ್ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ಕಾಂಗ್ರೆಸ್ಸಿಂದ ಅನಿಲ್ ಚಿಕ್ಮಾ ಅದು ನಾನು ರೆಡಿ ನಾನು ರೆಡಿ ಅಂತವ್ರೆ ಬಿ ಜೆ ಪಿ ವಿಚಾರಕ್ಕೆ ಬಂದರೆ ಅಲ್ಲಿ ಜೈಪ್ರಕಾಶ್ ಅಪ್ಪಣ್ಣ ಇದ್ದಾರೆ ಡಾಕ್ಟರ್ ಎಚ್ ಪಿ ಕೃಷ್ಣಸ್ವಾಮಿ ಇದ್ದಾರೆ ಸಿದ್ದರಾಜು ಹೇಳ್ಕತ್ತಾವ್ರೆ ನಾನು ನಾನು ನನಗೂ ನಾನು ಆಸ್ಪಿರೆಂಟ್ ಅಂತ ಎಲ್ಲೂ ಎಲ್ಲೋ ಕ್ಷೇತ್ರದಲ್ಲೂ ಇಲ್ಲ ಇನ್ನೂ ಮಜಾ ಅಂದರೆ ಜೆ ಡಿ ಎಸ್ ಆಸ್ಪಿರೆಂಟ್ಗಳಾಗಿರೋಂಥ ಜೈಪ್ರಕಾಶ್ ಮತ್ತು ಕೃಷ್ಣ ನಾಯಕ್ ಇಬ್ಬರು ಕೂಡ ಜೆ ಡಿ ಎಸ್ ಟಿಕೆಟಿಗೆ ಕಾಯ್ತವ್ರೆ ಯಾರಿಗಾದರೂ ಮಿಸ್ ಆದರೆ ಇಬ್ಬರಲ್ಲೊಬ್ರನ್ನ ಕರ್ಕೊಬಿಡೋ ಲೆಕ್ಕಾಚಾರ ಮಾಡ್ತಾ ಇದೆ ಡಿ ಕೋಟಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಕನ್ಫ್ಯೂಷನ್ ಹೌದು ಜೆ ಡಿ ಎಸ್ ಹೆಂಗೆ ಅಂತಂದ್ರೆ ಜನಾನ ಅಣಾನ ಒಂದೊಂದರೆ ಕೃಷ್ಣ ನಾಯಕ ನಾವು ಕೊಟ್ಬಿಟ್ಟಿರುವ ಗುರು ಅದಕ್ಕೆ ಹೆಂಗ್ ಜಯಪ್ರಕಾಶ್ ಚಿಕ್ಕಣ್ಣ ಮಗ ಹೌದು ಹಂಗ ನೋಡಿದ್ರೆ ಅವ್ರು ಕೊಡಬೇಕು ಜಯಪ್ರಕಾಶ್ ಅವ್ರಿಗೆ ಕೊಡಬೇಕು ಅವ್ರಿಗೆ ಅಂತ ಕೆಲವ್ರು ಹೇಳ್ತಾರೆ ಬಟ್ ಅದು ಕೃಷ್ಣ ನಾಯಕ್ ನನ್ಗಾಗತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಸೊ ಯಾರಿಗಾಗತ್ತೆ ಅವ್ರು ಜೆ ಡಿ ಎಸ್ ಅಲ್ಲಿ ಇರ್ತಾರೆ ಆಗದೆ ಅವ್ರು ಯಾರೋ ಇಬ್ಬರಲ್ಲಿ ಒಬ್ರು ಹೋಗ್ಬಿಟ್ಟು ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಇದು ರಾಜಕಾರಣ ಬಟ್ ಇಲ್ಲಿ ಫೈಟ್ ಬಿಟ್ಬಿ ಆಗ್ತಾರ ಆಗ್ತಾರೋ ಆಗ್ತಾರ ಆಗ್ತಾರೆ ಆಸ್ಪಿರೆಂಟ್ ಕ್ಯಾಂಡಿಡೇಟ್ ಆಗ್ತಾರ ಆಗ್ತಾರೆ ಹಂಗಾರೆ ಈಗ ಬಿಜೆಪಿ ಆಸ್ಪಿರೆಂಟ್ ಬಿಜೆಪಿ ಕೂಡ ಕಾಯ್ತಾ ಕೂತಿದೆ ಓಕೆ ಇವ್ರಲ್ಲ ಯಾರೊಬ್ರು ಮಾಡಬೇಕು ಅಂತ ನೋಡ್ಬೇಕು ಇನ್ನ ಯಾರೋ ಯಾರು ಕೃಷ್ಣ ಕೃಷ್ಣ ಸ್ವಾಮಿ ಅಂತಿದ್ದಾರೆ ಸ್ವಾಮಿ ಇದ್ದಾರೆ ಅಪ್ಪ ಅಪ್ಪಣ್ಣ ಅವರೆಲ್ಲ ಫೇಲ್ ಆಗಿರೋ ಗಿರಾಕಿಗಳು ಅಪ್ಪಣ್ಣ ಸಿದ್ದರಾಜ್ ಅವರೆಲ್ಲ ಸೋತಿರೋರು ಅವ್ರಿಗಾಗ್ಲೇ ಅವಕಾಶ ಏನೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಪಕ್ಷ ಮತ್ತೇನೋ ಅವಕಾಶ ಸುಮ್ನೆ ಯಾರು ಸಿಗ್ಲಿಲ್ಲ ಅವ್ರಿಗೆ ಯಾರೋ ಕೊಡ್ಬೋದೇನೋ ಬಟ್ ಈ ಕೃಷ್ಣ ನಾಯಕ ಅಥವಾ ಜಯಪ್ರಕಾಶ್ ಇವ್ರಲ್ಲಿ ಯಾರೊಬ್ರು ಟಿಕೆಟ್ ಮಿಸ್ ಆ ಜೆಡಿಎಸ್ ಅವ್ರು ಕೊಡ್ತಾರೆ ಅಂಡ್ ಎರಡನೇ ವಿಚಾರ ಕಾಂಗ್ರೆಸ್ ಕಿಲ ಕಿಲ ಅನಿಲ್ ಚಿಕ್ಮ ಅದು ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿದೆ ಗೆದ್ದಾಗ ಮನುಷ್ಯ ಮಾತ್ ಬಿರ್ಲಿಲ್ಲಪ್ಪ ಈಗ ಮಾತುಗಾರ ಅಂತ ಅದಕ್ಕೆ ಬನ್ನಿ ಇಂಟ್ರೂ ಮಾಡೋಣ ಅಂತ ಅನಿಲ್ ಚಿಕ್ಕಮಂದ ಕರೆದ್ರೆ ಅಣ್ಣ ಕಾಡ ನೀವೇ ಅಂತ ಸಂ ಬಟ್ ಅವ್ರ ತಂದೆ ತೀರ್ಕಂಡ್ ನಂತರ ಚುನಾವಣೆಯಲ್ಲಿ ಗೆದ್ರವರು ಜೆ ಡಿ ಎಸ್ ಇಂದ ಅವರು ಅವರು ಇಂಟರ್ಚೇಂಜ್ ಟಿಕೆಟ್ ಲಾಸ್ಟ್ ಟೈಮ್ ಸಂ ಬಂದ್ರು ಗೆದ್ರು ಈಗ ಒಬ್ಬ ಉತ್ತಮ ಶಾಸಕ ಹೇಗಿರ್ಬೇಕು ಹಂಗೆ ಪ್ರಿಪೇರ್ ಆಗಿ ಹೋಯ್ತವ್ರೆ ಅನಿಲ್ ಚಿಕ್ಮಾದು ಏನೇ ಬೆಳವಣಿಗೆಗಳಾದರೂ ಈ ಜೆ ಡಿ ಎಸ್ ಏನೇ ಕಿತ್ತಾಡ್ಕೊಂಡು ನಿಂತಿದ್ರು ಕೂಡ ಕಾಂಗ್ರೆಸ್ ವಿಚಾರ ಬಂದಾಗ ಅನಿಲ್ ಚಿಕ್ಮಾದು ಸ್ಟ್ರಾಂಗಾಗಿ ಬೇರೆ ಊರ್ಕೊಂಡು ಒಯ್ತವ್ರೆ ವೀಕ್ಷಕರು ನಿಮ್ಮ ಪ್ರಕಾರ ಎಚ್ ಡಿ ಕೋಟೆ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಗೆಲ್ತಾರೆ ತಿಳಿಸಿ ಅಂಡ್ ನಮ್ಮದೊಂದು ಕಳಕಳಿ ಏನಪ್ಪಾ ಅಂದರೆ ಯೋಗ್ಯರು ಗೋಟಾಕಿ ಯೋಗ್ಯರನ್ನು ಆಯ್ಕೆ ಮಾಡಿ ಅವನ ಹಣ ಕೊಟ್ಟ ಅವನ ಎಂಡ ಕೊಟ್ಟ ಅವನ ಸೀರೆ ಕೊಟ್ಟ ಅವನ ನಮ್ಮ ಜಾತಿ ಅವನು ಆ ಈ ಪಾರ್ಟಿ ನಾಯಕ ಸೂಪರ್ ಸುಪ್ರೀಂ ಅಂತ ಅನ್ನೋದ್ಕಿಂತ ಎಮ್ ಎಲ್ ಎ ಆಗಕ್ಕೆ ಅನ್ಫಿಟ್ಟ ನೋಡಿ ಅವ್ನ ಆಯ್ಕೆ ಮಾಡಿ ಸುಮ್ ಸುಮ್ಮನೆ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ದಯವಿಟ್ಟು ಎಮ್ ಎಲ್ ಎ ಆಗಲಿಕ್ಕೆ ಲಾಯಕ್ಕೆ ಇಲ್ದಿರೋರು ಗೋಟ್ ಹಾಕಬೇಡಿ ಇದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ